ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ರಾಜಕೀಯದಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲಮ್ಮ. ನನ್ನ ಒಂದು ಜವಾಬ್ದಾರಿ ಇದೆ, ನನ್ನ ಪಕ್ಷದ ವಿಚಾರವಾಗಿ ಯಾವತ್ತಿಗೂ ನಿಲ್ತೀನಿ ನಾನು. ಸೊ ಈ ಚುನಾವಣೆಯಲ್ಲೂ ತಾವು ಇವಾಗ ಹೇಳ್ದಂಗೆ 12 ವಾರ ಬ್ರೇಕ್ ತಗೊಂಡಿದ್ದೆ. ಸೊ ನಂದೊಂದು ಜವಾಬ್ದಾರಿ, ನನ್ನ ಪಕ್ಷದ ಒಂದು ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ದುಡಿಮೆ ಮಾಡ್ತಾಯಿದ್ದೀನಿ. ಸೊ ರಾಜಕೀಯಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ನೋಡೋಣ, ದೊಡ್ಡವರು ಅಂತಲೇ ಅಲ್ಲ, ಅಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬರು ಕಾರ್ಯಕರ್ತರುಗಳಿರ್ಬೋದು, ಮುಖಂಡರುಗಳಿರ್ಬೋದು, ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು, ತಾಲೂಕು ಪಂಚಾಯತ್ ಮೆಂಬರ್ಗಳು, APMC ಮೆಂಬರ್ಗಳು, ಪ್ರತಿಯೊಬ್ಬರದೂ ಅವರ ಒಂದು ಭಾವನೆಗಳೇನಿದೆ ಅವರ ಭಾವನೆಗೆ ರೆಸ್ಪೆಕ್ಟ್ ಕೊಡ್ತೀನಿ ಖಂಡಿತವಾಗ್ಲೂ. ಬಟ್ ನೋಡೋಣ, ಅದೇ ಪಕ್ಷದ ವರಿಷ್ಠರು ಫೈನಲ್ಲಿ ಏನು ತೀರ್ಮಾನ ತಗೋತಾರೆ ಅದಕ್ಕೂ ತಲೆ ಬಾಗ್ತೀವಿ ಅಷ್ಟೆ. ಅಲ್ಲ, ಖಂಡಿತವಾಗ್ಲೂ, ಯಾಕಂದರೆ ಒಂದು ವಿಷಯ ಅಂತೂ ಸತ್ಯ, ಇವತ್ತು ಅವರ ಒಂದು ದುಡಿಮೆ ಏನಿದೆ ನಿಜವಾಗ್ಲೂ ಅದು ಯಾವತ್ತಿಗೂ ಅಳಿಸ್ಲಿಕ್ಕಾಗದೇ ಇರುವಂಥ ಒಂದು ದುಡಿಮೆ. ಅವರ 111 ವರ್ಷ, ಇಫ್ ಐ ಆಮ್ ನಾಟ್ ರಾಂಗ್ಮ. ಸೊ ಅಷ್ಟು ವರ್ಷ ಒಬ್ಬ ವ್ಯಕ್ತಿ ಬದುಕ್ತಾರೆ ಅಂತ ಹೇಳಿದ್ರೆ ಬಹುಶಃ ದೈವಶಕ್ತಿ, ಅದು ಎಲ್ಲರ ಕೈಯಲ್ಲೂ ಸಾಧ್ಯ ಇಲ್ಲ ಅದು. ಆಮೇಲೆ ಅವರ ಒಂದು ಕೊಡುಗೆ ತುಂಬ ಅಪಾರವಾದಂಥ ಕೊಡುಗೆ ಇವತ್ತು ನೀಡಿದ್ದಾರೆ ನಮ್ಮ ರಾಜ್ಯಕ್ಕೆ. ಸೊ ಯಸ್ ಮಾ.